ಸ್ನೇಹಿತರೆ, ನಾನಿವತ್ತು ಈ ಬಾಳೆಹಣ್ಣಿನ ಟಾಫಿ ಅಥವಾ ಹಪ್ಪಳ ಮಾಡಿದ್ದನ್ನು ನನ್ನ ಅಪಾರ್ಟ್ಮೆಂಟ್ ಗೆಳತಿಯರಿಗೆ ಕೊಟ್ಟಿದ್ದೆ. ಅವರ ಅಭಿಪ್ರಾಯ ಯಾವ ರೀತಿಯಾಗಿರುತ್ತೆ ಕೇಳೋಣ ಬನ್ನಿ. ಈ ಬಾಳೆಹಣ್ಣಿನ ಹಪ್ಪಳ ನಿಮಗೆ ಹೇಗಿತ್ತು? ಬಾಳೆಹಣ್ಣಿನ ಹಪ್ಪಳ ಬೇಯಿಸಿದ್ದು ಭಾಳ ಚೆಂದಿತ್ತು, ಮತ್ತು ಹಾಗೆ ಹಾಕಿದ್ದು ಸ್ವಲ್ಪ ಚೆನ್ನಾಗಿದೆ, ತಿನ್ಲಿಕ್ಕೆ ಚೆನ್ನಾಗಿದೆ, ಚಾಕ್ಲೇಟ್ ಥರ. ಹಾಂ, ಅಂದರೆ ತಿನ್ನೋಕೆ ಚೆನ್ನಾಗಿರುತ್ತಲ್ಲ. ನಿಮ್ಗೆ ಹೇಗೆ ಅನ್ನಿಸ್ತು? ತುಂಬ ಚೆನ್ನಾಗಿದೆ. ಯಾವ ವಯಸ್ಸಿನವ್ರು ಬೇಕಾದರೂ ತಿನ್ಬೋದು, ಮಕ್ಕಳು ವೃದ್ಧರು ಎಲ್ಲರಿಗೂ ಇಷ್ಟ ಆಗುತ್ತೆ. ತುಂಬ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಅಲ್ಲ, ನಿಮ್ಗೆ ಹೇಗೆ ಅನಿಸುತ್ತೆ? ಸೂಪರ್ ಸೂಪರ್ ಆಗಿದೆಯಾ? ಅಂದರೆ ಇದಕ್ಕೆ ಬೆಲ್ಲ ಏನೂ ಹಾಕದೇನೆ ಬರೇ ಬಾಳೆಹಣ್ಣನ್ನು ಬಿಸಿಲಲ್ಲಿ ಮಾಡಿಸಿದ್ದು, ನಿಮ್ಗೆ ಹೇಗೆ ಅನಿಸ್ತು? ನಾನು ಮಾಡುತ್ತಾರೆ ಅಂತ ಹೇಳಿದ್ದೆ, ಇವಾಗ ತಿಂದು ನೋಡಿದ್ರಿಂದ ತುಂಬ ಖುಷಿ ಆಯಿತು. ಹಾಂ, ಇದನ್ನು ಯಾರು ಬೇಕಾದರೂ ಮಾಡೋಕ್ಕೆ ಟ್ರೈ ಮಾಡ್ಬೋದಲ್ವಾ? ಮೊದಲಿನ ಕಾಲದಲ್ಲಿ ಮಾಡ್ಕೊಳ್ಬೋದು. ಹಾಂ, ಹಾಗಾಗಿ ಇದನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ. ಮನೆಯ ಕೈತೋಟದಲ್ಲಿ ಬಾಳೆ ಗಿಡವನ್ನು ಬೆಳೆಸಿದ್ದರೆ ಬಾಳೆಕೊನೆಯು ಬಲಿತು ಒಮ್ಮೆಲೆ ಹಣ್ಣಾಗುವ ಬೇಸಿಗೆ ಸಮಯವಾಗಿದೆ. ಮೈಸೂರಿನ ಮಗಳ ಮನೆಯಲ್ಲಿ ಬಾಳೆಹಣ್ಣಿನ ಗೊನೆ ಬಲಿತು ಹಣ್ಣಾದವಾಗ ಅದರಿಂದ ಸುಕೇಳಿ ಮಾಡೋದು ಹೇಗೆ ಅಂತ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ. ಇದು ಈಗ ಬೇಸಿಗೆ ಕಾಲವಾದ್ದರಿಂದ ಬಿಸಿಲು ತುಂಬ ಇರುತ್ತೆ. ಬಾಳೆಹಣ್ಣನ್ನು ಹಾಗೆಯೇ ಹೆಚ್ಚಿ ಸುಕೇಳಿ ಮಾಡಬಹುದು. ಬೆಂಗಳೂರಿನ ಅಕ್ಕನ ಮಗಳ ಮನೆಯಲ್ಲಿ ಬಾಳೆಕೊನೆಯು ಬಲಿತು ಒಮ್ಮೆಲೆ ಹಣ್ಣಾದವಾಗ ಕೆಲವು ಜನರಿಗೆ ಹಂಚಿದೆವು. ಆದರೂ ಹಣ್ಣುಗಳು ಉಳಿದವಾಗ ಅದರಿಂದ ಹಪ್ಪಳ ಮಾಡಿ ಸಂಗ್ರಹಿಸೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಬಾಳೆಹಣ್ಣಿನ ಸಿಪ್ಪೆಯು ಕಪ್ಪಗಾದರೂ ಅದರ ಒಳಗಿನ ತಿರುಳು ಚೆನ್ನಾಗಿಯೇ ಇರುತ್ತೆ. ಇಂತಹ ಹಣ್ಣುಗಳನ್ನು ಎಸೆಯದೆ ಇವುಗಳಿಂದ ನಾವು ರುಚಿಕಟ್ಟಾದ ಹಪ್ಪಳವನ್ನು ತಯಾರಿಸಬಹುದು. ನೋಡಿ, ಸಿಪ್ಪೆಯನ್ನು ಈ ರೀತಿಯಾಗಿ ತೆಗೆದು ಚಿಕ್ಕದಾಗಿ ಹೆಚ್ಚಿಟ್ಟುಕೊಂಡು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಿ. ನಂತರ ಅದಕ್ಕೆ ಸ್ವಲ್ಪವೇ ಉಪ್ಪನ್ನು ಹಾಕಿಕೊಂಡು ನೀರನ್ನು ಬೆರೆಸದೆ ನುಣ್ಣಗೆ ಈ ರೀತಿಯಾಗಿ ರುಬ್ಬಿಕೊಳ್ಳಿ. ಬೇಗನೆ ಮಾಡಬಹುದಾದ ಆದರೆ ಬಿಸಿಲು ತುಂಬ ಇರುವಂತಹ ಸಮಯದಲ್ಲಿ ಮಾಡುವಂತಹ ಈ ಹಪ್ಪಳವು ತುಂಬ ರುಚಿಕರವಾಗಿರುತ್ತೆ, ಆರೋಗ್ಯಕರವಾಗಿರುತ್ತೆ. ನೋಡಿ, ಈ ರೀತಿಯಾಗಿ ಹಿಟ್ಟನ್ನು ರುಬ್ಬಿಕೊಂಡು ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಅಥವಾ ಬಾಳೆ ಎಲೆಯ ಮೇಲೆ ನಾವು ಈ ರೀತಿಯಾಗಿ ಹಪ್ಪಳದಂತೆ ಹಚ್ಚಿಕೊಳ್ಳಬೇಕು. ಅಥವಾ ಇದನ್ನು ಒಂದು ಬಟ್ಟಲ್ನಲ್ಲಿಯೂ ಹರಡಿ ಒಣಗಿಸಿಕೊಳ್ಳಬಹುದು. ಈ ರೀತಿಯಾಗಿ ಈ ಹಿಟ್ಟನ್ನು ನಾನು ಹಪ್ಪಳದಂತೆ ಹಚ್ಚಿದ್ದೀನಿ. ಒಂದು ಬಿಸಿಲಿಗೆ ಈ ಹಪ್ಪಳವು ಬೇಗನೆ ಒಣಗಿ ಬಂದಿದೆ. ಇದನ್ನು ಸುಲಭವಾಗಿ ನಾವು ಬಿಡಿಸಿ ತೆಗೆಯಬಹುದು. ಇನ್ನೊಂದು ಬಿಸಿಲಿಗೆ ಇದನ್ನು ಮಗುಚಿ ಹಾಕಿ ಒಣಗಿಸಿಕೊಳ್ಳಬೇಕು. ಈ ರೀತಿಯಾಗಿ ಮಾಡಿಟ್ಟುಕೊಂಡರೆ ನಾವು ಒಂದು ವರ್ಷವಿಟ್ಟರೂ ಹಾಳಾಗೋದಿಲ್ಲ. ಗಾಳಿ ಆಡದ ಡಬ್ಬದಲ್ಲಿ ಸುರುಳಿಸುತ್ತಿ ಅಥವಾ ಕತ್ತರಿಸಿ ಇಟ್ಟುಕೊಂಡು ಸಂಗ್ರಹಿಸಿಟ್ಟುಕೊಳ್ಳಬಹುದು. ಇದನ್ನು ಸುಡೋದು ಬೇಡ, ಕರಿಯೋದು ಬೇಡ, ಹಾಗೆಯೇ ನಾವು ಟಾಫಿಯಂತೆ ತಿನ್ನಬಹುದು. ಮುದುಕರಿಂದ ಮಕ್ಕಳವರೆಗೂ ತಿನ್ನುವಂತಹ ಒಳ್ಳೆಯ ತಿಂಡಿ ಅಥವಾ ಕುರುಕಲು ಅಂತ ಅನ್ನಬಹುದು. ಈ ಬೇಸಿಗೆ ಸಮಯದಲ್ಲಿ ಬಾಳೆಹಣ್ಣು ನಿಮ್ಮಲ್ಲೂ ತುಂಬ ಇದ್ದರೆ ಇನ್ನೊಂದು ರೀತಿಯಲ್ಲೂ ನಾವು ಟಾಫಿ ಅಥವಾ ಹಪ್ಪಳವನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಈ ಮೊದಲಿನಂತೆಯೇ ಬಾಳೆಹಣ್ಣನ್ನು ರುಬ್ಬಿಕೊಂಡು ಆ ಮಿಶ್ರಣವನ್ನು ಒಂದು ಬಾಣಲಿಗೆ ಹಾಕಿ ನೀರು ಆರುವ ತನಕ ಬೇಯಿಸಿಕೊಂಡು ಆಮೇಲೆ ಬಟ್ಟಲಲ್ಲಿ ಹರಡಿ ಒಂದೆರಡು ಬಿಸಿಲಿಗೆ ಒಣಿಸಿದರೆ ಈ ರೀತಿಯಾಗುತ್ತೆ. ಈ ಸುರುಳಿಯಂತೆ ಮಾಡಿರೋದು ಬಾಳೆಹಣ್ಣನ್ನು ನೇರವಾಗಿ ರುಬ್ಬಿದ್ದನ್ನು ಬಿಸಿಲಿನಲ್ಲಿ ಒಣಗಿಸಿದ್ದಾಗಿರುತ್ತೆ. ಎರಡೂ ರೀತಿಯ ಹಪ್ಪಳವನ್ನು ಮಾಡಿಕೊಂಡು ನೀವು ಸವಿಯಿರಿ. ಈಗ ತುಂಬ ಬಿಸಿಲು ಇರುವ ಸಮಯವಾದ್ದರಿಂದ ಈ ವಿಡಿಯೋವನ್ನು ನಿಮ್ಮ ಇಷ್ಟ ಮಿತ್ರರಿಗೆ ಹಂಚಿಕೊಂಡು ಈ ರೀತಿಯಾಗಿ ಮಾಡಲು ಹೇಳಿ ಹೇಗೆ ಬಂತು ಅನ್ನೋದನ್ನು ತಿಳಿಸೋಕೆ ಮರೆಯದಿರಿ. ಕಪ್ಪಗಾಯಿತೆಂದು ಹಣ್ಣನ್ನು ಎಸೆಯುವ ಬದಲು ಈ ರೀತಿಯಾದ ರುಚಿಕಟ್ಟಾದ ಹಪ್ಪಳ ಅಥವಾ ಟಾಫಿಯನ್ನು ಮಾಡಿ ನೋಡಿ. ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳು.